ನಮಸ್ಕಾರ, ನನ್ನ ಹೆಸರು ಆದರ್ಶ ಅಂತ. ಇವತ್ತು ವಿಶ್ವದಾದ್ಯಂತ ಕರೋನಾ ಇದೆ, ಎಲ್ಲರೂ ಹೆಚ್ಚು ಕಡಿಮೆ ಭಯದಿಂದ ಮನೆಯಿಂದ ಹೊರಗೋಗೋಕೆ ಹೆದರ್ತಾ ಇದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ಇಂಗ್ಲೆಂಡ್ ಮತ್ತು ವೆಸ್ಟ್ ಇಂಡೀಸ್ ತಂಡಗಳು ಕೊರೋನಾ ಕಾಲದಲ್ಲಿ ಒಂದು ಟೆಸ್ಟ್ ಪಂದ್ಯವನ್ನು ಆಡಿದ್ವು. ಅದರಲ್ಲಿ ವೆಸ್ಟ್ ಇಂಡೀಸ್ ತಂಡ ಪಾಸಿಟಿವ್ ಆಗಿ ಆಡಿ ಈ ಗೆಲುವನ್ನು ತಂದಾಕ್ಸ್ಕೊಳ್ತು. ಇದೊಂದು ಐತಿಹಾಸಿಕ ಟೆಸ್ಟ್ ಅಂತಲೇ ಹೇಳ್ಬೋದು. ಈ ಒಂದು ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ತಂಡ ಇಂಗ್ಲೆಂಡ್ ತಂಡವನ್ನು 4 ವಿಕೆಟ್ಗಳಿಂದ ಸೋಲಿಸಿ ಈ ಗೆಲುವನ್ನು ತಂದಾಕ್ಸ್ಕೊಳ್ತು. ಹಾಗಿದ್ರೆ ಈ ಟೆಸ್ಟನ್ನು ನಾನು ಯಾಕೆ ಐತಿಹಾಸಿಕ ಟೆಸ್ಟ್ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಕೊರೋನಾ ಕಾಲದಲ್ಲಿ ಎಲ್ಲ ತಂಡಗಳು ಹತ್ರ ಹೆದರಿ ಅಥವಾ ಭೀತಿಗೊಳಗಾಗಿ ಯಾವುದೇ ಒಂದು ಕ್ರಿಕೆಟ್ ಪಂದ್ಯವನ್ನು ಆಡಲಿಲ್ಲ. ಬಟ್ ಇಂಗ್ಲೆಂಡ್ ವರ್ಸಸ್ ವೆಸ್ಟ್ ಇಂಡೀಸ್ ಈ ಒಂದು ಪಂದ್ಯ ಇವತ್ತು ನಡೀತು, ಹಾಗೆ ಐತಿಹಾಸಿಕ ಪಂದ್ಯ ಅಂತ ಹೇಳಿದೆ. ಇನ್ನೊಂದು ಕಾರಣ ಅಂತಂದರೆ, ಬ್ಲ್ಯಾಕ್ ಲೀವ್ಸ್ ಮ್ಯಾಟರ್ ಅನ್ನೋ ಒಂದು ವರ್ಣಭೇದ ನೀತಿಯ ವಿರುದ್ಧ ಒಂದು ಹೋರಾಟ ನಡೀತಿದೆ. ಆ ಒಂದು ಹೋರಾಟಕ್ಕೆ ಈ ಎಲ್ಲ ಆಟಗಾರರು ಬೆಂಬಲ ಸೂಚಿಸಿದ್ರು ಈ ಪಂದ್ಯದ ಮುಂಚೆ. ಹಾಗಾಗಿ ಆ ಒಂದು ಕಾರಣಕ್ಕೂ ಇದೊಂದು ಐತಿಹಾಸಿಕ ಟೆಸ್ಟ್ ಅಂತ ಹೇಳ್ಬೋದು. ಇಂಥ ಒಂದು ಐತಿಹಾಸಿಕ ಟೆಸ್ಟ್ನಲ್ಲಿ ವೆಸ್ಟ್ ಇಂಡೀಸ್ ತಂಡ ಇಂಗ್ಲೆಂಡ್ ತಂಡವನ್ನು 4 ವಿಕೆಟ್ಗಳಿಂದ ಸೋಲಿಸಿ ಈ ಗೆಲುವನ್ನು ತಂದಾಗಿಸ್ಕೊಳ್ತು. ಇವತ್ತು ಕೊನೆಯ ದಿನ, 5ನೇ ದಿನ, ವೆಸ್ಟ್ ಇಂಡೀಸ್ ತಂಡ ಗೆಲ್ಲಕ್ಕೆ 200 ರನ್ಗಳು ಬೇಕಿತ್ತು. ವೆಸ್ಟ್ ಇಂಡೀಸ್ ತಂಡ 6 ವಿಕೆಟ್ಗಳನ್ನ ಕಳ್ಕೊಂಡು 4 ವಿಕೆಟ್ಗಳಿಂದ ಗೆಲುವನ್ನು ಸಾಧಿಸ್ತು ಅಂತಲೇ ಹೇಳ್ಬೋದು. ಹಾಗಿದ್ರೆ ಈ ಪಂದ್ಯ ಏನು ವಿಶೇಷವಾಗಿತ್ತು ಅಂತಂದರೆ, ಕೊರೋನಾದಿಂದ ಈ ಪಂದ್ಯದಲ್ಲಿ ಯಾವುದೇ ಒಂದು ಸ್ಪೆಕ್ಟೇಟರ್ಸ್ ಇರಲಿಲ್ಲ, ಅಂದರೆ ಪ್ರೇಕ್ಷಕರೇ ಇರಲಿಲ್ಲ. ಇಂಗ್ಲೆಂಡ್ನಲ್ಲಿ ಯಾವಾಗಲೂ ಈ ಟೆಸ್ಟ್ ಪಂದ್ಯ ಅಂತಂದರೆ ಫುಲ್ ಹೌಸ್ ಇರುತ್ತೆ, ಆದರೆ ಇಲ್ಲಿ ಯಾವುದೇ ಪ್ರೇಕ್ಷಕರು ಇರಲಿಲ್ಲ. ಅದೊಂದು ಇಂಗ್ಲೆಂಡ್ ತಂಡಕ್ಕೆ ಮಾನಸಿಕವಾಗಿ ಬಲ ಕುಗ್ಗಿಸ್ತು ಅಂತಲೇ ಹೇಳ್ಬೋದು. ಬಟ್ ವೆಸ್ಟ್ ಇಂಡೀಸ್ ತಂಡಕ್ಕೆ ಯಾವಾಗಲೂ ಖಾಲಿ ಅಂತ ಹೊಡೆಯುವಂಥ ಸ್ಟೇಡಿಯಮ್ನಲ್ಲಿ ಆಡೋ ಅಭ್ಯಾಸ ಆಗಿಬಿಟ್ಟಿದೆ. ಇನ್ನೊಂದು ಅಂತಂದರೆ, ಬಾಲ್ ಚೈನ್ ಮಾಡೋದಕ್ಕೆ ಎಂಜಿನನ್ನು ಬಳಸೋ ಆಗಿರಲಿಲ್ಲ ಅಥವಾ ಉಗುಳನ್ನು ಬಳಸೋ ಆಗಿರಲಿಲ್ಲ. ಅದು ತುಂಬ ಒಂದು ಮಹತ್ವಕಾರಿ ವಿಚಾರ ಆಯಿತು ಅಂತ ಅನಿಸುತ್ತೆ. ರಿವರ್ಸಿಂಗೆಲ್ಲ ತುಂಬ ಕಷ್ಟ ಆಯಿತು ಅಂತ ಅನಿಸುತ್ತೆ. ಈ ಎಲ್ಲ ಕಾರಣಗಳಿಂದ, ಈ ಎಲ್ಲ ನಿಬಂಧನೆಗಳಿಂದ ಈ ಟೆಸ್ಟ್ ಸ್ವಲ್ಪ ಕುತೂಹಲಕಾರಿಯಾಗಿತ್ತು. ಹೇಗಿರುತ್ತೆ ಅಂತ ಹಾಗಿದ್ರೆ, ಈ ಪಂದ್ಯ ಹೇಗೆ ಆಯಿತು ಅಂತ ನೋಡೋದಾದರೆ, ಮೊದಲ ದಿನ ಮಳೆಗೆ ಸಿಲುಕಿ ಕೇವಲ 17 ಓವರ್ ಅಷ್ಟೇ ಆಗಿದ್ದು 35 ಕೊಂದಿತ್ತು ಇಂಗ್ಲೆಂಡ್ ತಂಡ. 2ನೇ ದಿನ 204ಕ್ಕೆ ಆಲ್ ಔಟ್ ಆಯಿತು. ಸ್ಟೋಕ್ ಒಬ್ಬರು 43 ರನ್ ಗಳಿಸಿದ್ಬಿಟ್ರೆ ಉಳಿದವರೆಲ್ಲ ವಿಫಲರಾದರು. ಇಲ್ಲಿ ಜೇಸನ್ ಹೋಲ್ಡರ್ ಅವರು 42ಕ್ಕೆ 6 ವಿಕೆಟ್ಗಳನ್ನ ಪಡ್ಕೊಂಡ್ರು. ಗೇಬ್ರಿಯಲ್ ಅವರು 4 ವಿಕೆಟ್ಗಳನ್ನ ತೊಗೊಂಡ್ರು. ಇದಕ್ಕೆ ಉತ್ತರವಾಗಿ ವೆಸ್ಟ್ ಇಂಡೀಸ್ ಅವರು ಅದೇ ಥರ ಕಷ್ಟಪಡ್ತಾರೆ ಅಂತ ಅಂದ್ಕೊಂಡ್ರೆ 318 ರನ್ಗಳನ್ನ ಗಳಿಸಿದ್ರು. ಇದಕ್ಕೆ ಮುಖ್ಯ ಕಾರಣ ಅಂತಂದರೆ, ಕ್ರೇಗ್ ಬ್ರಾತ್ವೈಟ್ ಅವರು 65 ರನ್ಗಳನ್ನ ಗಳಿಸಿದ್ರು. ವಿಕೆಟ್ ಕೀಪರ್ ಡೌರಿಚ್ ಅವರು 61 ರನ್ ಗಳಿಸಿದ್ರು. ಈ ಚೇಸ್ ಅವರು 47 ರನ್ಗಳನ್ನ ಗಳಿಸಿದ್ರು. ಇವರೆಲ್ಲರ ಅದ್ಭುತ ಆಟದಿಂದ 318 ರನ್ಗಳನ್ನ ಗಳಿಸಿ ವಿಂಡೀಸ್ ತಂಡ 114 ರನ್ಗಳ ಲೀಡನ್ನು ಪಡ್ಕೊಳ್ತು. ಇದಕ್ಕೆ ಉತ್ತರವಾಗಿ 2ನೇ ಇನ್ನಿಂಗ್ಸಲ್ಲಿ ಇಂಗ್ಲೆಂಡ್ ತಂಡ 314 ರನ್ಗಳನ್ನ ಗಳಿಸುವಲ್ಲಿ ಶಕ್ತವಾಯಿತು. ಇಲ್ಲಿ ಕ್ರಾಲಿ ಅವರು 76 ರನ್ಗಳನ್ನ ಗಳಿಸಿದ್ರು. ಕೆಲವರೆಲ್ಲ ಸ್ವಲ್ಪ ಉಪಯುಕ್ತ ಆಟವನ್ನು ಆಡಿದ್ರು, ಆದರೂ ಸಾಕಾಗಲಿಲ್ಲ. ಕೇವಲ 199 ರನ್ಗಳ ಮುನ್ನಡೆ ಅಷ್ಟೇ ಸಿಕ್ತು. ಇಲ್ಲಿ ಗೇಬ್ರಿಯಲ್ ಅವರು 2ನೇ ಇನ್ನಿಂಗ್ಸಲ್ಲಿ ಕೂಡ 5 ವಿಕೆಟ್ಗಳನ್ನ ಪಡ್ಕೊಂಡ್ರು, ಅದ್ಭುತವಾದ ಬೌಲಿಂಗನ್ನು ಮಾಡಿದ್ರು. ಒಟ್ಟಾರೆಯಾಗಿ ಇಂಗ್ಲೆಂಡ್ ತಂಡಕ್ಕೆ ಗೆಲ್ಲಕ್ಕೆ 200 ರನ್ಗಳು ಬೇಕಾಯಿತು. ಇದನ್ನು ಕೊನೆಯ ದಿನ ಹೇಗೆ ಗೆಲ್ತಾರೆ ಅನ್ನೋ ಒಂದು ಕುತೂಹಲ ಇತ್ತು. ಯಾಕೆಂದರೆ 200 ಅಥವಾ ಅದಕ್ಕಿಂತ ಕಡಿಮೆ ರನ್ಗಳನ್ನ 4ನೇ ಇನ್ನಿಂಗ್ಸಲ್ಲಿ ವೆಸ್ಟ್ ಇಂಡೀಸ್ ಯಾವಾಗಲೂ ಚೇಸ್ ಮಾಡಿದೆ. ಈ ಒಂದು ತಂಡ ಹೇಗೆ ಆಡುತ್ತೆ ಅನ್ನೋ ಒಂದು ಕುತೂಹಲ ಇತ್ತು. ಅವರು ಚೆನ್ನಾಗಿ ಆಡಿ ಗೆದ್ದರು, ಆದರೆ ಅಷ್ಟು ಸುಲಭ ಆಗಿರಲಿಲ್ಲ. 27ಕ್ಕೆ 3 ವಿಕೆಟ್ ಹಾಕಿದ್ದು. ಜೆಫ್ರಿ ಆರ್ಚರ್ ಅವರು ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾಯಿದ್ರು. 27ಕ್ಕೆ 3 ಆಗಿತ್ತು, ಜೊತೆಗೆ ಜಾನ್ ಕ್ಯಾಂಬಲ್ ಅವರು ರಿಟೈರ್ಡ್ ಹರ್ಟ್ ಆಗಿದ್ದಾರೆ, 4 ವಿಕೆಟ್ ಹೋದಂಗೆ ಆಗಿತ್ತು. ಇನ್ನೇನು ಸೋಲ್ತು ವೆಸ್ಟ್ ಇಂಡೀಸ್ ಅಂದ್ಕೊಳ್ಳುವಾಗ, ಚೇಸ್ ಮತ್ತು ಬ್ಲ್ಯಾಕ್ವುಡ್ ಇಬ್ಬರು ತುಂಬ ಚೆನ್ನಾಗಿ ಜೊತೆಯಾಟ ಮಾಡಿದ್ರು. 73 ರನ್ಗಳ ಜೊತೆಯಾಟವನ್ನು ನೀಡಿದ್ರು. ನಂತರ ಚೇಸ್ ಅವರು 37 ರನ್ಗಳು ಗಳಿಸಿ ಔಟ್ ಆದರೂ ಕೂಡ, ನಂತರ ಡೌರಿಚ್ ಅವರು, ಹೋಲ್ಡರ್ ಅವರು ಇಬ್ಬರು ಚೆನ್ನಾಗಿ ಆಡಿದ್ರು. ಬ್ಲ್ಯಾಕ್ವುಡ್ ಅವರು ಅದ್ಭುತ ಇನ್ನಿಂಗ್ಸ್ ಆಡಿದ್ರು, 95 ರನ್ಗಳ ಇನ್ನಿಂಗ್ಸು. ಇದು ತುಂಬ ದಿನಗಳ ಕಾಲ ನೆನ್ಪುಳಿಯುವಂಥ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು. ಒಟ್ಟಾರೆ 200ಕ್ಕೆ 6 ಗಳಿಸಿ ಅವರು ಗೆದ್ದರು ಅಂತಲೇ ಹೇಳ್ಬೋದು ವೆಸ್ಟ್ ಇಂಡೀಸ್ ತಂಡ. ಇದು ವೆಸ್ಟ್ ಇಂಡೀಸ್ ತಂಡಕ್ಕೆ ಐತಿಹಾಸಿಕ ಗೆಲುವು. ಯಾಕೆ ಅಂತಂದರೆ, ಟೆಸ್ಟ್ ಸರಣಿಯ ಮೊದಲೇ ಪಂದ್ಯವನ್ನು ಗೆದ್ದಿದ್ದು ವೇ ಬ್ಯಾಕ್, ಅಂದರೆ ಈ ಜಿಂಬಾಬ್ವೆ, ಬಾಂಗ್ಲಾದೇಶ್ ಮತ್ತು ಅಫ್ಘಾನಿಸ್ತಾನ ಎಲ್ಲ ಬಿಡಿ, ಅಲ್ಲಿ ಬಿಟ್ಟು ಬೇರೆ ದೇಶಗಳು ಗೆದ್ದಿದ್ದು ಅಂತಂದರೆ 2007ರಲ್ಲಿ ಸೌತ್ ಆಫ್ರಿಕಾದ ಮೇಲೆ ಗೆದ್ದಿತ್ತು ವೆಸ್ಟ್ ಇಂಡೀಸು. ಇಂಗ್ಲೆಂಡ್ ಮೇಲೆ ಹೇಳೋದಾದ್ರೆ 2000ನೇ ಇಸ್ವಿಲಿ ಒಂದ್ಸಲ ಗೆದ್ದಿತ್ತು, ಬಿಟ್ಟರೆ ಇವಾಗಲೇ. ಇದೊಂಥರ ದಾಖಲೆ ಅಂತಲೇ ಹೇಳ್ಬೋದು. ಹೀಗಾಗಿ ಕುತೂಹಲಕಾರಿಯಾಗಿ ತಿರುಕೊಳ್ತು ಈ ಟೆಸ್ಟ್ ಅಂತಲೇ ಹೇಳ್ಬೋದು. ಹಾಗಾದರೆ ಇಂಗ್ಲೆಂಡ್ ತಂಡಕ್ಕೆ ಏನು ಕಷ್ಟ ಆಯಿತು, ಯಾವುದು ಹಿನ್ನಡೆ ಆಯಿತು ಅಂತಂದರೆ, ಸ್ಟೋಕ್ಸ್ ಅವರು ಮೊದಲ ಬಾರಿ ಕ್ಯಾಪ್ಟನ್ಸಿ ತೊಗೊಂಡಿದ್ರು, ಮೊದಲ ಪಂದ್ಯನೇ ಚೋಕ್ ಆಯಿತು ಅಂತ ಹೇಳ್ಬೋದು. ಅವರ ಒಂದು ಸೆಲೆಕ್ಷನ್ ತಪ್ಪಾಯಿತು ಅಂತ ಅನಿಸುತ್ತೆ. ಅಲ್ಲಿ ಮಾರ್ಕುಡ್ ಬದಲು ಸ್ಟುವರ್ಟ್ ಬ್ರಾಡನ್ನು ಆರಿಸ್ಕೋಬೋದಾಗಿತ್ತು. ಸ್ಟುವರ್ಟ್ ಬ್ರಾಡ್ ಅವರು 2011ರಿಂದ ಹೋಮ್ ಟೆಸ್ಟ್ ಸೀರೀಸಲ್ಲಿ ಯಾವಾಗಲೂ ಅವ್ರನ್ನ ಕೂರಿಸಿರಲಿಲ್ಲ, ಈ ಟೆಸ್ಟಲ್ಲಿ ಕೂರಿಸ್ಬಿಟ್ರು. ಅದೊಂದು ದೊಡ್ಡ ಹೊಡೆತ ಆಯಿತು. ಮಾರ್ಕುಡ್ ಅವರು 2 ಇನ್ನಿಂಗ್ಸಲ್ಲಿ ಗಳಿಸಿದ ಒಂದೇ ಒಂದು ವಿಕೆಟು. ಆ್ಯಂಡರ್ಸನ್ ಅವ್ರ ಮೇಲೆ ಸಿಕ್ಕಾವಿಡೆ ಪ್ರೆಷರ್ ಬಿದ್ದುಬಿಡ್ತು. ಅವರು ಮೊದಲ ಇನ್ನಿಂಗ್ಸಲ್ಲಿ 3 ವಿಕೆಟ್ ತೊಗೊಂಡ್ರು, 2ನೇ ಇನ್ನಿಂಗ್ಸಲ್ಲಿ ವಿಕೆಟ್ ತೊಗೊಳಕ್ಕೆ ಆಗಲಿಲ್ಲ. ಸ್ಟೋಕ್ಸ್ ಅವರು ಒಂದಷ್ಟು ಪ್ರಯತ್ನವನ್ನು ಮಾಡಿದ್ರು, ಬಟ್ ಸಾಕಾಗಲಿಲ್ಲ. ಬೌಲಿಂಗ್ನಿಂದಲೂ ಸೋಲ್ತು, ಬ್ಯಾಟಿಂಗ್ನಿಂದ ಸೋಲ್ತು ಅಂತ ಹೇಳ್ಬೋದು. ಮುಖ್ಯವಾಗಿ ಮೊದಲ ಇನ್ನಿಂಗ್ಸಲ್ಲಿ ಕೇವಲ 204 ಗಳಿಸಿದ್ದು ಸ್ವಲ್ಪ ಹಿನ್ನಡೆ ಆಯಿತು ಅಂತಲೇ ಹೇಳ್ಬೋದು. ಇವೆಲ್ಲ ಒಟ್ಟಾರೆ ಅಂಶಗಳು. ಈ ಸ್ಟೋಕ್ಸ್ ಅವರು ಮೊದಲ ಟೆಸ್ಟನ್ನು ಸೋತ್ರಲ್ಲ, ಇದೇ ರೀತಿ ಇನ್ನೊಬ್ರು ಅದೇ ರೀತಿ ಸೋತಿದ್ರು. ಯಾರು ಅಂತಂದರೆ, ಮೈಕಲ್ ವಾನ್ ಮೊದಲ ಟೆಸ್ಟ್ನಲ್ಲಿ ಅವ್ರು ಸೋತಿದ್ರು ನಾಯಕತ್ವದಲ್ಲಿ, ಆದರೆ ನಂತರ ಅದ್ಭುತ ನಾಯಕರಾದರು, 2000ರಲ್ಲಿ ಆ್ಯಶಸ್ ಅನ್ನು ಗೆದ್ದಿದ್ರು. ಇದು ಒಟ್ಟಾರೆಯಾಗಿ ದಾಖಲೆಗಳು ಇವೆಲ್ಲದ ಬಗ್ಗೆ ಹೇಳೋದಾದರೆ.
ಇದು ಮೊದಲ ಟೆಸ್ಟ್ನಲ್ಲಿ ವೆಸ್ಟ್ ಇಂಡೀಸ್ ತಂಡ ಗೆದ್ದಿದೆ. ಎರಡನೇ ಟೆಸ್ಟ್ 16ನೇ ತಾರೀಕಿಂದ ಆರಂಭ ಆಗ್ತಾ ಇದೆ. ಎಲ್ಲ ಒನ್ ಸೈಡ್ ಅಂತ ಅಂದ್ಕೊಂಡ್ಬಿಟ್ಟಿದ್ರು ವೆಸ್ಟ್ ಇಂಡೀಸ್ ತಂಡ ಸೋಲೋದು ನೋಡಿದ್ರೆ, ಬಟ್ ಗೆದ್ದು ತಾವೇನೊಂದು ಪ್ರೂವ್ ಮಾಡಿದ್ರು. ವೆಸ್ಟ್ ಇಂಡೀಸ್ ತಂಡ ಇದೇ ರೀತಿ ಜಲಕ್ಕನ್ನು ತೋರಿಸ್ತಾ ಇದೆ. 2016ರಲ್ಲಿ ನಂಗೆ ನೆನಪಿದ್ದಂಗೆ ಒಂದು ಮ್ಯಾಚಲ್ಲಿ ಗೆದ್ದಿದ್ರು, ಬಟ್ ಆಮೇಲೆ ಕೈ ಚೆಲ್ಬಿಟ್ರು. ಈ ಸಲ ಆ ರೀತಿ ಆಗೋದು ಬೇಡ, ಸ್ವಲ್ಪ ಸೆಟ್ ಆಗ್ತಿದ್ದಾರೆ ವೆಸ್ಟ್ ಇಂಡೀಸ್ ತಂಡ ಹುಡುಗರೆಲ್ಲ. ಇದೇ ರೀತಿ ಪರ್ಫಾರ್ಮೆನ್ಸನ್ನು ನೀಡ್ತಾ ಇದ್ದರೆ ಖಂಡಿತ ಅವರು ಮತ್ತೆ ಹಳೆಯ ದಿನಗಳಿಗೆ ಮರಳ್ತಾರೆ ಅಂತ ಹೇಳಿದ್ರೆ ಒಂದು ನಂಬಿಕೆ ನಾವೆಲ್ಲ ಇಟ್ಕೊಳ್ಬೋದು. ನೋಡೋಣ ಹೇಗಾಗುತ್ತೆ ಅಂತ. ಇಂಗ್ಲೆಂಡ್ ತಂಡದಲ್ಲಿ ಅನುಭವಿ ಆಟಗಾರರೆಲ್ಲ ಇರಲಿಲ್ಲ, ಜೋ ರೂಟ್ ಅವರ ಅನುಪಸ್ಥಿತಿ ಕಾಡ್ತಾ ಇತ್ತು, ನೆಕ್ಸ್ಟ್ ಪಂದ್ಯದಲ್ಲಿ ಅವ್ರು ಬರ್ತಾ ಇದ್ದಾರೆ. ಹಾಗಾಗಿ ಆ ಪಂದ್ಯದ ಬಗ್ಗೆ ಒಂದಷ್ಟು ಕುತೂಹಲಗಳು ಖಂಡಿತ ಇದೆ. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಸೋನಿ ಸಿಕ್ಸ್ ಅಲ್ಲಿ ಸೋನಿ ಲೀವ್ ಅಲ್ಲಿ ಮ್ಯಾಚ್ ಲೈವ್ ಬರ್ತಾ ಇದೆ. ಒಟ್ಟಾರಾಗಿ ಕರೋನಾ ಆಗಿ ಪಂದ್ಯಗಳನ್ನೇ ನೋಡ್ತಿರೋ ನಮಗೆ ಈ ಟೆಸ್ಟ್ ನೋಡುವಾಗ ಅಷ್ಟು ಖುಷಿಯಾಯಿತು. ಟೆಸ್ಟ್ ಕ್ರಿಕೆಟ್ ಇಸ್ ದ ಬೆಸ್ಟ್ ಕ್ರಿಕೆಟ್ ಅಂತ ಹೇಳ್ತಾರೆ. ಕೊನೆಯ ದಿನಕ್ಕೆ ತನಕ ಕೂಡ ಈ ಟೆಸ್ಟ್ ಹೋಗಿತ್ತು, ಅದನ್ನೇ ಹೇಳೋದಲ್ಲ, ಟೆಸ್ಟ್ ಕ್ರಿಕೆಟ್ನ ಬ್ಯೂಟಿ ಅದು. ಸೊ ಟೆಸ್ಟ್ ಕ್ರಿಕೆಟ್ನ ಇನ್ನಷ್ಟು ಸಪೋರ್ಟ್ ಮಾಡೋಣ, ಕೇವಲ ಹೈಲೈಟ್ಸ್ ನೋಡೋದಲ್ಲ, ಲೈವ್ ನೋಡಿ. ಯಾಕೆಂದರೆ 2020 ODI ಇದೆ ಮನೋರಂಜನೆಗೆ, ಬಟ್ ಟೆಸ್ಟ್ ಕ್ರಿಕೆಟ್ ಇಸ್ ದ ಬೆಸ್ಟ್ ಕ್ರಿಕೆಟ್ ಅಂತ ಹೇಳ್ಬೋದು. ಇನ್ನು ಇಂಡಿಯನ್ ಕ್ರಿಕೆಟ್ ಟೀಮ್ದು ಯಾವಾಗ ಮ್ಯಾಚ್ ಶುರು ಆಗುತ್ತೆ ಹಂಗೆ ಗೊತ್ತಿಲ್ಲ, IPL ಯಾವಾಗ ಆಗುತ್ತೆ ಹಂಗೆ ಗೊತ್ತಿಲ್ಲ, ನಮ್ಮ ಪ್ರೀತಿಯ ಕರ್ನಾಟಕ ತಂಡದ ಒಂದು ಮ್ಯಾಚ್ ಯಾವಾಗ ಬರುತ್ತೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ಇದೇ ರೀತಿ ಯಾವುದೆಲ್ಲ ಪಂದ್ಯ ಸಿಗುತ್ತೆ ಎಲ್ಲವನ್ನು ನೋಡ್ತಾ ಇರೋಣ. ಇನ್ನಷ್ಟು ಕ್ರಿಕೆಟ್ ಬಗ್ಗೆ ಇದೇ ರೀತಿ ಯಾವುದೇ ಗಿಮಿಕ್ಕು ಯಾವುದು ಇಲ್ಲದೆ ಒಂದಷ್ಟು ಮಾಹಿತಿ ಬೇಕು ಅಂತಂದರೆ, ಅನಾಲಿಸಿಸ್ ಎಲ್ಲ ಬೇಕಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾವ ಪಂದ್ಯಗಳ ಅನಾಲಿಸಿಸ್ ಬೇಕು ಅಂತ ಕೆಳಗೆ ಕಾಮೆಂಟ್ನಲ್ಲಿ ಹಾಕಿ ಅಂತ ಹೇಳ್ತಾ ನಿಮಗೆ ಇದನ್ನೇ ನೀಡಿದ ನಾನು ಆದರ್ಶ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ, ಅಲ್ಲಿವರೆಗೆ.